ಫಸ್ಟ್ ಚುರುಕಾಗಿ ಬಂದಿದ್ದೀನಿ, ಇದು ನೋಡ್ಕೊಂಡಿಲ್ಲ. ಈಗ ಆಮೇಲೆ ಬೆಳಕರೆ ವಿಸಿಟ್ ಮಾಡ್ತಾಯಿದ್ದೀನಿ. ಈಗಾಗಲೇ 27 ಪೇಷಂಟ್ ಅಡ್ಮಿಟ್ ಆಗಿದ್ದಾರೆ, ಅದರಲ್ಲಿ 7 ಪೇಷಂಟ್ ಬೀದರ್ ಕೊಟ್ಕೊಳ್ಸಿದ್ದಾರೆ. ಇಲ್ಲಿ ಇದ್ದಿದ್ದ ಪೇಷಂಟಲ್ಲಿ ಐವಿ ಗಿವಿ ಹಚ್ಚಿ ಅವರಿಗೆಲ್ಲ ಡಾಕ್ಟರ್ ಅಬ್ಸರ್ವೇಷನ್ ಇಟ್ಟಿದ್ದಾರೆ. ಅಲ್ಲಿ ಈಗ 7 ಪೇಷಂಟಿಗೆ ನಾನು ಡಿ ಎಚ್ ಓ ಜೊತೆ ಮಾತಾಡ್ತೀವಾಗ ಅವರು ಸ್ಟೇಬಲ್ ಆಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕಾಗಿ ಈಗ ಇಲ್ಲಿಂದೆಲ್ಲ ನೋಡ್ಕೊಂಡು ನಾವು ಬೆಳಕರೆಗೆ ಹೋಗಿ ಅಲ್ಲಿ ಏನಿದೆ ಪ್ರಾಬ್ಲಮ್ ಸರಿಪಡಿಸೋ ಸಲುವಾಗಿ ನಾವು ನಮ್ಮ ಜೊತೆ ನನ್ನ ಇನ್ನೊಬ್ಬರು ಎಮ್ ಎಲ್ ಸಿ ಆದ ಸಹೋದರರಾದ ಭೀಮರ ಪಾಟೀಲು ಮತ್ತು ಇದೆಲ್ಲ ನಮ್ಮ ಟಿ ಎಮ್ ಸಿ ಮೆಂಬರ್ಸು ಎಲ್ಲ ನಮ್ಮ ಜೊತೆ ಇದ್ದಾರೆ. ಈಗ ಮುಂದೆ ನಾನು ಬೆಳಕರೆಗೆ ಹೋಗಿ ಅಲ್ಲಿ ನೀರಿನ ಮೇಲೆ ಸರ್ ಜನರೆಲ್ಲರೂ ಆರೋಗ್ಯವಂತರ ಎಲ್ಲ ಸ್ಟೇಬಲ್ ಆಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಒಂದು ಸ್ವಲ್ಪ ಒಂದು 4-5 ಜನ ಒಂದು 20 ಭಾಳ ಇದರಲ್ಲಿದ್ದಾರೆ, ವೀಕ್ನೆಸ್ ಆಗಿದೆ. ಯಾಕಂದ್ರೆ ಸಾಕಷ್ಟು ಸದ್ಯವರಿಗೆ ಇನ್ಫೆಕ್ಷನ್ನು ವಾಕ್ ಭಾಳ ಆಗಿದೆ, ಅದಕ್ಕವರಿಗೆಲ್ಲ ಐ ವಿ ಹಚ್ಚಿದ್ದಾರೆ. ಇನ್ನೂ 2-3 ಅವರ್ಸಲ್ಲಿ ಮೇ ಬಿ ಮುಖ್ಯ ಆಗ್ತಾರೆ. ಈಗಾಗಲೇ ನಮ್ಮ ಒಂದು ಬೆಳಕೇರ ಗ್ರಾಮದಲ್ಲಿ ಏನ ಬೋರ್ವೆಲ್ನಲ್ಲಿ ಕಲುಷಿತ ನೀರು ಹೋಗಿ ಆ ಒಂದು ಏರಿಯಾದಲ್ಲಿ ಕೊಂಡಂತ ಸುಮಾರು ಒಂದು 20-25 ಜನರಿಗೆ ಅಸ್ವಸ್ಥಗೊಂಡಿದ್ದಾರೆ. ನಿನ್ನೆ ಸಾಯಂಕಾಲ ಅಂದರೆ ಬೆಳಗ್ಗೆ ಬಂದಿದ್ದಾರಂತ ಅಂದರೆ ಅದು ಯಾರಿಗೂ ಮೆಸೇಜ್ ಸಿಕ್ಕಿದ್ದಿಲ್ಲ. ನನಗೆ ಮೆಸೇಜ್ 4 ಗಂಟೆ ಹಂಗೆ ಸಿಕ್ಕಿದಾಗ ನಾನು ಅವಾಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಂದರೆ ಇಒಗ ಮತ್ತು ತಹಸೀಲ್ದಾರ್ ಅವರಿಗೆ ಸೂಚನೆ ಕೊಟ್ಟು ಅವರು ಕೊಟ್ಟು ವಿಸಿಟ್ ಮಾಡಿದ್ದಾರೆ. ಅದರ ಹಾಗೆ ಇವತ್ತು ನಾನು ಕೂಡ ಬೀದರ್ನಲ್ಲಿ ಸ್ವಲ್ಪ ಯಾರಿಗೆ ಮತ್ತೆ ಹೆಚ್ಚಿಗೆ ಚಿಕಿತ್ಸೆಗಾಗಿ ಇಲ್ಲಿಂದ ಹಾಸ್ಪಿಟಲಿಂದ ಬೀದರ್ ಕಳಿಸಿದ್ದಾರೆ, ಅಲ್ಲೂ ಹೋಗಿ ಚಿಕಿತ್ಸೆ ಅಲ್ಲೂ ಒಳ್ಳೆ ಚಿಕಿತ್ಸೆ ಕೊಡ್ತಾಯಿದ್ದಾರೆ. ಸ್ವಲ್ಪ ಇದು ಒಂದು ಏನು ಇನ್ಫೆಕ್ಷನ್ ಆಗುತ್ತೆ, ಇನ್ಫೆಕ್ಷನ್ ಆಗಿದ್ದಕ್ಕೆ ಒಂದು 2-3 ದಿವಸ ಟೈಮ್ ಬೇಕಾಗ್ತದೆ. ಅದ್ರ ಹಾಗೆ ಮತ್ತು ಅಲ್ಲಿಂದು ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಈಶ್ವರ್ ಖಂಡ್ರರು ಕೂಡ ಇದ್ರ ಬಗ್ಗೆ ಒಂದು ಮೀಟಿಂಗು ತೊಗೊಂಡಿದ್ದಾರೆ ಡಿ ಸಿ ಆಫೀಸ್ನಲ್ಲಿ. ಅದರಲ್ಲಿ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಯಾಕೆ ಭಾಳಷ್ಟು ಮಳೆ ಆಗ್ತಾಯಿದೆ, ಎಲ್ಲಿ ನಾಲೆಗಳಿದೆ ಪಕ್ಕದಲ್ಲಿ ಡ್ರೈನ್ ವಾಟರ್ ಬರ್ತಾವೆ, ಎಲ್ಲಿ ತಿಪ್ಪಿಗಳು ಹಾಕ್ತಾಯಿದ್ದಾರೆ ಅವೆಲ್ಲ ಕೂಡ ಎಲ್ಲ ಬೋರ್ವೆಲ್ ಎಲ್ಲ ಪಂಚಾಯತ್ನಲ್ಲಿಂದು ವಾಟರ್ ಟೆಸ್ಟ್ ಮಾಡಿ ಇದೇನು ಸೂಕ್ ಪೋರ್ಟೇಬಲ್ ಇದೆ ನೀರು ಕುಡಿತಂತ ಇದೇ ಇಲ್ಲ ಅಂತ ನೋಡಿ ತಾವು ಇದು ಮಾಡಬೇಕು. ಮತ್ತು ಎಲ್ಲಿ ನೀರು ಇದಿದೆ ಅಲ್ಲಿ ಟ್ಯಾಂಕರ್ ಮುಖಾಂತರ ಇಲ್ಲ ಫಿಲ್ಟರ್ ವಾಟರ್ ಸರಬರಾಜು ಮಾಡಬೇಕಂತ ಆದೇಶ ಮಾಡಿದ್ದಾರೆ. ಅದೇ ರೀತಿ ಇದರಲ್ಲಿ ಯಾರು ತಪ್ಪಿಸ್ತಿದ್ದಾರೆ ಅದರ ಅಂತರ ಮ್ಯಾಗೆ ಕ್ರಮನೂ ತಗೊಳ್ಳೋಣಂತ ಈಗಾಗಲೇ ಸಿ ಎಸ್ ಅವ್ರಿಗೆ ಭೀ ಹೇಳಿದ್ದಾರೆ. ಯಾಕೆ ಮೊನ್ನೆನೂ ಕೂಡ ಹೊಸಳ್ಳಿಯಲ್ಲಿ ಸ್ವಲ್ಪ ಇದೇ ಕುಲುಷಿತ ನೀರು ಕೊಂಡು ಸ್ವಲ್ಪ ಅಷ್ಟು ಮೇಜರ್ ಆಗಿಲ್ಲ, ಆದರೆ ಇವತ್ತು ಭಾಳಷ್ಟು ಮೇಜರ್ ಇದೆ. ಯಾಕೆ ನಾನು ಬೀದರ್ ಹಾಸ್ಪಿಟಲ್ಗೆ ಹೋದಾಗ ಭಾಳಷ್ಟು ಇನ್ನು ಸ್ಟೇಬಲ್ ಇಲ್ಲ ಪೇಷಂಟ್ಗಳು, ಸ್ಟೇಬಲ್ ಇನ್ ದ ಸೆನ್ಸ್ ಏನೊಂದು ಸ್ವಲ್ಪ ಬಿ ಪಿನೂ ಕಮ್ಮಿ ಇದೆ, ಈ ವಾಟರ್ ಡಿಹೈಡ್ರೇಷನ್ ಆಗಿ ಏನು ಕ್ರಿಯೇಟಿನ್ ಲೆವೆಲ್ ಕಿಡ್ನಿದು, ಈ ಕಿಡ್ನಿಗೆ ನಾವು ನೀರಾಗಿದ್ದಾಗೆ ಚೆನ್ನಾಗಿರ್ತದೆ, ಮೈದಾಗಿ ನೀರು ಹೋಗ್ತಂತಂದ್ರೆ ಶಿಂಕ್ ಹಾಕೋತ ಕ್ರಿಯೇಟಿನ್ ಲೆವೆಲ್ ಹೆಚ್ಚಿಗೆ ಆಗ್ತದೆ. ಅದನ್ನು ಕೂಡ ನೋಡ್ಕೊಂಡು ಇದು ಮಾಡಿದ್ದಾರೆ. ಅದರ ಹಾಗೆ ಯಾವುದೇ ಡಾಕ್ಟರ್ಗಳು ಇಲ್ಲಾಂದರೂ ಕೂಡ ಕಲಬುರಗಿಲಿಂದ ತರಿಸಿ ನೆಫ್ರಾಲಜಿಸ್ಟ್ ಬೇಕದಕ್ಕೆ ಕಿಡ್ನಿ ಡಾಕ್ಟರು, ಅದನ್ನು ಕೂಡ ಇವತ್ತು ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಆದೇಶ ಮಾಡಿದ್ದಾರೆ ಅಲ್ಲಿಂದ ಡಿ ಎಚ್ ಓಗೆ ಮತ್ತು ಇವರಿಗೆ. ಅದರ ಹಾಗೆ ಇನ್ನು ಯಾವುದೇ ಥರ ಈಗ ಬೆಳಗಿನ ತನಕ ಸ್ವಲ್ಪ ಪೇಷಂಟ್ ಹೆಚ್ಚಿಗೆ ಇದ್ದರು, ಈಗ ಯಾವುದೇ ಥರ ಬಂದಿಲ್ಲ, ಇದ್ದವರು ಕೂಡ ಸ್ಟೇಬಲ್ ಇದ್ದಾರೆ, ಭಯ ಬೀಳುತ್ತಂತ ಯಾವುದೇ ಇದು ಇಲ್ಲ ಸರ್. ಇದು ಈಗ ಬೆಳಕೇರದಲ್ಲಿ ಆಗಿರ್ತಕ್ಕಂಥ ಒಂದು ಕಲುಷಿತ ನೀರಿನಿಂದ 27 ಜನರು ಅಸ್ವಸ್ಥರಾಗಿದ್ದಾರೆ ಸರ್, ಅದರಲ್ಲಿ 7 ಜನರ ಒಂದು ಸ್ಥಿತಿ ಸ್ವಲ್ಪ ಚಿಂತಾಜನಕ ಇದೆ ಅಂತ ಮಾಹಿತಿ ಇದೆ ಸರ್. ಇಲ್ಲ ಅದ್ರ ಬಗ್ಗೆ ಚಿಂತಾಜನಕ ಯಾವುದು ಏನು ಭಯಭೀತರಾಗಂಥ ಏನೂ ಇಲ್ಲ. ಆಗಲೇ ಈಗಾಗಲೇ ಏನಾಗ್ತದೆ, ಅವರು ಮೈದಾಗಿಂದು ಫ್ಲೂಯಿಡ್ ಕಮ್ಮಿ ಆಗ್ತು ಅಂತಂದ್ರೆ ಬಿ ಪಿ ಕಮ್ಮಿ ಆಗೋದು, ಕ್ರಿಯೇಟಿನ್ ಲೆವೆಲ್ ಹೆಚ್ಚಾಗೋದು ಸಾಮಾನ್ಯ ಇದೆ. ಅದು ಇದು ಒಂದು ಸರ್ತಿ ಅಬ್ಡಮನ್ ಏನು ಇನ್ಫೆಕ್ಷನ್ ಆಗ್ತದೆ, ಇದು ಜಿ ಐ ಅಂತಾರೆ. ಜಿ ಐ ಇನ್ಫೆಕ್ಷನ್ ಆದಾಗ ಅದಕ್ಕೆ ಆ್ಯಂಟಿಬಯೋಟಿಕ್ ಆಗಿ ಅದಕ್ಕೆ ಒಂದು 3 ದಿವಸ ಟೈಮ್ ಬೇಕಾಗ್ತದೆ, 3 ದಿವಸ ಟೈಮ್ ಬೇಕಾಗ್ತದೆ. 3 ದಿವಸ ಆಗಿದ ಮೇಲೆ ಎಲ್ಲ ಇದಾಕೆ ಹೋಗ್ತದೆ. ಬರ್ತೀವಿ
सेकेंड प्लेस हाँ या नानी बंदी चुड़पदली कम से कम हद्द इपत् लेडीस पेशेंट बेगे बंदर बेकर हाँ हिंदी सिटिंग लेडी डॉक्टर नोट्स पेशेंट बीदर बंदी और चेन ಮನೆಯಲ್ಲಿ